कांग्रेस हिरिय दुरीन माजी सचिव आगिरतक्कंतह गौरवान्वित तिम्मप्प सर इंत उत्तम कार्यक्रम आयोजिसुवल्लि मुतुवर्जी वहिसी इंत कार्यक्रम के नेतृत्व कोट्टंतह हिरियरद डॉक्टर ए आर बेळगळि आत्मीयरु गौरवान्वित यमनप्प गुणदाळ इंत उत्तम कार्यक्रम आयोजिसतक्कंत मुंदाळत्व वहिसिदंत परशुर मेत्री अदे रीति ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಗಣ್ಯರೆ ಅದೇ ರೀತಿ ಮುಂದಿರುವಂತ ಸಭಿಕರೆ ಇಲ್ಲಿ ರಕ್ತದಾನವನ್ನ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದೀರಿ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸಂಘಟಕರು ಸಂವಿಧಾನ ಓದು ಅನ್ನುವಂತ ಒಂದು ಪುಸ್ತಕವನ್ನ ಈ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ನೀಡಿದರು ಅತಿಥಿಗಳಿಗೆ ನೀಡಿದರು ಆದರೆ ಈ ಪುಸ್ತಕವನ್ನ ಸಮರ್ಪಿಸಿದಂತಹ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಇವರು ಇದನ್ನ ಯಾರಿಗಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿ ಯುವಜನರಿಗಾಗಿ ಈ ಕೈಪಿಡಿಯನ್ನು ಅವರು ಬರೆದಿರುವಂತಹದ್ದು ಇಲ್ಲಿರುವಂತಹ ಎಲ್ಲ ಗಣ್ಯರಲ್ಲಿ ನನ್ನ ಬೇಡಿಕೆ ಸಂಘಟಕರಲ್ಲಿ ನನ್ನ ಬೇಡಿಕೆ ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವವನ್ನ ಅದರ ನೈಜವಾದಂತಹ ಅಡಿಪಾಯಗಳಿಗೆ ಏಟು ಬೀಳುತ್ತಿರುವಂತಹ ಈ ಸಂದರ್ಭದಲ್ಲಿ ಸಂವಿಧಾನವನ್ನ ಬದಲಾಯಿಸುವಂತಹ ಕುತಂತ್ರಗಳು ನಡೆಯುವಂತಹ ಈ ಸಂದರ್ಭದಲ್ಲಿ ಇಂತಹ ಸಂವಿಧಾನವನ್ನ ಬರುವಂತಹ ತಲೆಮಾರಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅನ್ನುವಂತದ್ದನ್ನಾಗಿದೆ ನನಗೆ ಹೇಳಿಕೆ ಇಚ್ಛಪಡ್ತಾ ಇರುವಂತಹದ್ದು ಇಲ್ಲಿ ಒಂದು ದೀಪವನ್ನ ಬೆಳಗಿಸಿದ್ರು ಆದರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸುವ ಮೂಲಕ ಈ ದೇಶಕ್ಕೆ ದೀಪವನ್ನ ಬೆಳಗಿಸಿ ಹೋಗಿದ್ದಾರೆ ಆ ಸಂವಿಧಾನ ಅನ್ನುವಂತ ದೀಪ ಏನಿದೆ ಅದನ್ನ ಕೆಡದಂತೆ ಅದನ್ನ ಪ್ರತಿಯೊಂದು ಹುಟ್ಟುವ ಮಕ್ಕಳ ಮನಸ್ಸಿಗೂ ಕೂಡ ಹಾಕಿಕೊಡುವಂತ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಈ ದೇಶವನ್ನ ಜಾತ್ಯತೀತ ರಾಷ್ಟ್ರವಾಗಿ ಈ ದೇಶವನ್ನ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿಸಿಕೊಳ್ಳಲಿಕ್ಕೆ ಬರುವಂತ ತಲೆಮಾರುಗಳಿಗೆ ಸಾಧ್ಯವಿದೆ ಅನ್ನುವಂತ ಒಂದು ಸಂದೇಶವನ್ನ ನಿಮಗೆ ನೀಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಇಲ್ಲಿ ಬಹಳಷ್ಟು ಗಣ್ಯರಿದ್ದಾರೆ ಬಹಳಷ್ಟು ಹಿರಿಯ ವ್ಯಕ್ತಿಗಳಿದ್ದಾರೆ ನಾನು ಶಾಲೆಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಕೇಳಿದಂತಹ ವ್ಯಕ್ತಿಯಾಗಿದ್ದಾರೆ ವ್ಯಕ್ತಿಯ ಹೆಸರಾಗಿದೆ ತಿಮ್ಮಪ್ಪ ಅವರು ಅಂತಹ ಮಹಾಗಣ್ಯರಿರುವಂತಹ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ನನ್ನಂತಹ ಒಬ್ಬ ಯುವಕನಿಗೆ ಅವಕಾಶ ಕೊಟ್ಟದಕ್ಕೆ ಇಲ್ಲಿರುವಂತಹ ಎಲ್ಲ ಸಂಘಟಕರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ದೇಶವನ್ನ ಜಾತ್ಯತೀತವಾಗಿ ಉಳಿಸಿಕೊಳ್ಳಲು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲು ಅಂಬೇಡ್ಕರ್ ರವರ ಆಶಯಗಳನ್ನು ಉಳಿಸಿಕೊಳ್ಳಲು ನಾವೆಲ್ಲರೂ ಕೂಡ ಪಣತೊಡೋಣ ಮುಂದಿನ ದಿನಗಳಲ್ಲಿ ಈ ಭಾರತ ಎಲ್ಲ ಧರ್ಮದವರದ್ದು ಎಲ್ಲ ಜಾತಿಯವರದ್ದು ಸಮಾನತೆ ಭಾವೈಕ್ಯತೆ ಭಾತೃತ್ವತೆ ಸೌಹಾರ್ದತೆ ಈ ಮಣ್ಣಲ್ಲಿ ನೆಲೆಗೊಂಡರೆ ಮಾತ್ರ ಅಂಬೇಡ್ಕರ್ ಅನ್ನುವಂತಹ ಅತಿ ದೊಡ್ಡ ಆಶಯಕ್ಕೆ ಅರ್ಥ ಬರುವುದಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ ಜೈ ಹಿಂದ್